ಕಾಂಗ್ರೆಸ್ನ ನಾಯಕರು ಮೈಸೂರಿನಿಂದ ಮಡಿಕೇರಿಗೆ ಏನೋ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಕ್ಕಂಥದ್ದು, ಅದು ನನಗೆ ನೆನಪಿಗೆ ಬಂದಂಥದ್ದು 2009 ಯಾವ ಒಂದು ವಿಧಾನಸಭೆಯ ಕಲಾಪದಲ್ಲಿ ಮಲ್ಲಯುದ್ಧದ ಕೈ ಸಣ್ಣ ಮಾಡಿದಂಥದ್ದೇನಿದೆ, ಬಳ್ಳಾರಿಗೆ ಏನು ಹವನ ಮಾಡಿದ್ರು, ಬಳ್ಳಾರಿಯ ಪಾದಯಾತ್ರೆಯನ್ನು ಮಾಡಿದ್ರ ಮುಖಾಂತರ ಅಧಿಕಾರ ಹಿಡಿದಿದ್ದೇವೆ ಅಂತಕ್ಕಂಥ ಅವರ ಭ್ರಮೆ ಏನಿದೆ, ಅದೇ ರೀತಿಯಲ್ಲಿ ಮೊಟ್ಟೆಯ ಪ್ರಕರಣವನ್ನು ಉಪಯೋಗ ಮಾಡಿ ಮಡಿಕೇರಿನಲ್ಲಿ ಒಂದು ದೊಡ್ಡ ರ್ಯಾಲಿ ಮಾಡಬೇಕು, ಅಲ್ಲಿಯ ಒಂದು ಜನರನ್ನು BJP ವಿರುದ್ಧ ದಂಗೆ ಇಳಿಸ್ತೀವಿ ಅಂತ ಅವರ ಒಂದು ಭ್ರಮೆ ಏನಿದೆ. ಅದಕ್ಕೆ ತದ್ವಿರುದ್ಧವಾಗಿ BJPಯವರು ಬನ್ನಿ ನಾವು ನೋಡ್ಕೋತೀವಿ ಅಂತ ಹೇಳಿ ಅವರೊಂದು ಜನಜಾಗೃತಿ ಸಮಾವೇಶ ಅಂತೇಳಿ ಅವತ್ತೇ ಮಾಡುತ್ತೀವಿ ಅಂತ ಹೊರಟಂಥದ್ದೇನಿದೆ. ಸದ್ಯ ಸರ್ಕಾರ ಸ್ವಲ್ಪ ಈಗಲಾದರೂ ಎಚ್ಚೆತ್ಕೊಂಡು 144 ಸೆಕ್ಷನ್ನ ವಿಧಿಸಿದ್ದಾರೆ ಈಗ, ಅದರಿಂದ ಈಗೇನೋ ಪ್ರೋಗ್ರಾಮ್ಗಳು ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದು. ನಾನು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹೇಳಿದ್ದೇನೆ, ಜನರ ಬದುಕಿಗೆ ಯಾವ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗಿದೆ, ಅಲ್ಲಿಯ ಕೊಡಗಿನ ಜನತೆಗೆ ಈ ಎರಡು ರಾಷ್ಟ್ರೀಯ ಪಕ್ಷಗಳಿಂದ ಬದುಕಿನ ಮೇಲೆ ಏನು ಚೆಲ್ಲಾಟ ಆಡಲಿಕ್ಕೆ ಹೊರಟಿದ್ದಾರೆ ಕೊಡಗು ಜನತೆಯ ಬದುಕಿನ ವಿಷಯದಲ್ಲಿ, ಇದರ ಬಗ್ಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಅಲ್ಲಿಯ ಜನತೆಯನ್ನು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ನಾವು ಯಾವ ರೀತಿ ಕಾರ್ಯಕ್ರಮ ಹಾಕಬೇಕು ಅಂತಕ್ಕಂಥ ರೂಪುರೇಷೆಗಳನ್ನು ಇವತ್ತು ತಯಾರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದ್ದೇನೆ.